ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ನೋಡೋಣ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೇದಾರನಾಥದಲ್ಲಿ ಶಂಕರಾಚಾರ್ಯರ ಪ್ರತಿಮೆ ಅನಾವರಣಗೊಳಿಸಿದ್ದಾರೆ. ಪ್ರತಿಮೆ ಅನಾವರಣಕ್ಕೂ ಮುನ್ನ ಕೇದಾರನಾಥ ದೇಗುಲಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು. ಇದೇ ವೇಳೆ 130 ಕೋಟಿ ಮೌಲ್ಯದ ಯೋಜನೆಗಳಿಗೆ ಮೋದಿ ಚಾಲನೆ ನೀಡಿದರು. ದೀಪಾವಳಿ ಪವಿತ್ರ ಪರ್ವ ಪರ ಕಲ್ ಮೇ ಸೀಮಾ ಪರ್ ಅಪ್ನೇ ಸೈನಿಕೋ ಕೆ ಸಾಥ್ ಥಾ ಔರ್ ಆಜ್ ತೋ ಯೇ ಸೈನಿಕೋ ಕಿ ಭೂಮಿ ಪರ್ ಮೇನೆ ತ್ಯೋಹಾರೋ ಕಿ ಖುಷಿಯಾಂ ಮೇರೆ ದೇಶ್ ಕೆ ಜವಾನ್ ವೀರ್ ಸೈನಿಕೋ ಕೆ ಸಾಥ್ ಬಾಟಿ. ದೇಶವಾಸಿಯೋ ಕಾ ಪ್ರೇಮ ಕಾ ಸಂದೇಶ, ದೇಶವಾಸಿಯೋ ಕಿ ಉನ್ಕೆ ಪ್ರತಿ ಶ್ರದ್ಧಾ, ದೇಶವಾಸಿಯೋ ಕೆ ಉನ್ಕೆ ಆಶೀರ್ವಾದ. 130 ಕರೋಡ್ ಆಶೀರ್ವಾದ ಲೇಕರ್ ಕೆ ಮೇ ಕಲ್ ಸೇನಾ ಕೆ ಜವಾನೋ ಕೆ ಬೀಚ್ ಗಯಾ ಔರ್ ಆಜ್ ಮುಝೆ ಗೋವರ್ಧನ್ ಪೂಜಾ ಕೆ ದಿನ ಔರ್ ಗುಜರಾತ್ ಕೆ ಲೋಗೋ ಕೆ ಲಿಯೆ ತೋ ಆಜ್ ನಯಾ ವರ್ಷ ಹೈ. ಗೋವರ್ಧನ್ ಪೂಜಾ ಕೆ ದಿನ ಕೇದಾರನಾಥ್ ಜಿ ಮೇ ದರ್ಶನ್ ಪೂಜನ್ ಕರ್ನೆ ಕಾ ಮುಝೆ. ಶಂಕರಾಚಾರ್ಯರ ಪ್ರತಿಮೆ ನಿರ್ಮಾಣ ಆಗಿರುವುದು ನಮ್ಮ ಮೈಸೂರಿನಲ್ಲಿ. ಪ್ರತಿಮೆ ನಿರ್ಮಾಣ ಮಾಡಿರುವುದು ವಾಸ್ತುಶಿಲ್ಪಿ ಅರುಣ್ ಯೋಗಿರಾಜ್. 12 ಅಡಿ ಎತ್ತರ, 28 ಟನ್ ತೂಕವಿರುವ ಪ್ರತಿಮೆಯನ್ನು ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಪ್ರತಿಮೆ ಕೆತ್ತಿದ್ದಾರೆ. ಸತತ 9 ತಿಂಗಳುಗಳ ಕಾಲ ಕೆತ್ತನೆ ಮಾಡಲಾಗಿದೆ. 7 ಜನರ ತಂಡದಿಂದ ಕಡಿಮೆ ಅವಧಿಯಲ್ಲಿ ಪ್ರತಿಮೆ ನಿರ್ಮಾಣ ಮಾಡಲಾಗಿದೆ. ಇದೊಂದು ನಮ್ಮ ಮನೆತನಕ್ಕೆ ತಂದಂತಹ ದೊಡ್ಡ ಗೌರವ. ಈ ಒಂದು ಕ್ಷಣ, ಈ ಒಂದು ಸಮಯನ ನಮ್ಮ ಮನೆಯವರು ನಾವೆಲ್ಲರೂ ಬಹಳ ಖುಷಿ ಪಡ್ತಾ ಇದ್ದೀವಿ. ಸುಮಾರು 5 ತಲೆಮಾರುಗಳಿಂದ ಕೆಲಸ ಮಾಡ್ತಾ ಬರ್ತಾ ಇದ್ದೀವಿ. ಈ ಒಂದು ಸಮಯನ ನಾನು ನಮ್ಮ ಮನೆತನಕ್ಕೆ ನಾನು ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೀನಿ ಸರ್. ಸರ್, ಇದು ಆಗಸ್ಟ್ನಲ್ಲಿ ಮಾಡಲ್ ಮಾಡಲಿಕ್ಕೆ ಒಂದು ಕರ್ನಾಟಕದಿಂದ ನಾನು ಸೆಲೆಕ್ಟ್ ಆಗಿರ್ತೀನಿ. ಸೆಪ್ಟೆಂಬರಿಂದ ಈ ದೊಡ್ಡ ವಿಗ್ರಹದ ಕೆಲಸ ಶುರು ಮಾಡಬೇಕಾದ್ರೆ ನಮಗೆ ಇಂಡಿಯನ್ ಏರ್ಫೋರ್ಸಿಂದನೂ ಸಹ ಮೀಟಿಂಗ್ ಇರ್ತಿತ್ತು. ಎಷ್ಟು ಗಾತ್ರ, ಎಷ್ಟು ಎತ್ತರ, ಮತ್ತು ತೂಕ ಎಷ್ಟಿರಬೇಕು ನೀವು ಮಾಡೋವಂಥದ್ದು ಫಿನಿಶ್ ಆದಮೇಲೆ, ಇದೆಲ್ಲರದ ಒಂದು ರೂಪುರೇಷೆಗಳು ನನಗೆ ಕೊಟ್ಟಿದ್ರು ಮೊದಲೇ. ಸುಮಾರು 9 ತಿಂಗಳ ಕಾಲ ಸತತ 14-15 ಗಂಟೆ ಕಾಲ ಭಾನುವಾರ ರಜೆ ತಗೊಳ್ದೇನೆ ಕಂಟಿನ್ಯೂಸ್ ಆಗಿ ಇದನ್ನು ನಾವು ಕೆಲಸ ಮಾಡಿದ್ದೀವಿ. ಕಾಂಗ್ರೆಸ್ಗೆ ಸೇರೋಕೆ ಬಿಜೆಪಿ ಮುಖಂಡರು ಸಾಲುಗಟ್ಟಿ ನಿಂತಿದ್ದಾರೆ ಎಂದಿದ್ದ ಡಿಕೆಶಿಗೆ ಸಿಎಂ ಬೊಮ್ಮಾಯಿ ಟಾಂಗ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ದೇಶದಲ್ಲಿ ಯಾವ ಸ್ಥಿತಿಗೆ ತಲುಪಿದೆ ಅನ್ನೋದನ್ನ ಮೊದಲು ನೋಡಿಕೊಳ್ಳಲಿ. ಸಿಂದಗಿಯಲ್ಲಿ ಬಿಜೆಪಿ ದೊಡ್ಡ ಮಟ್ಟದ ಗೆಲುವು ಸಾಧಿಸಿದೆ. ಕಾಂಗ್ರೆಸ್ ಹೀನಾಯ ಸೋಲನುಭವಿಸಿದೆ. ಕಾಂಗ್ರೆಸ್ ಈಗಾಗಲೇ ಭಾರತದಲ್ಲೇ ಇಲ್ಲದಂತಾಗಿದೆ, ಅದರ ಬಗ್ಗೆ ಅವರು ಗಮನ ಹರಿಸಲಿ ಅಂತ ಸಿಎಂ ಬೊಮ್ಮಾಯಿ ತಿರುಗೇಟನ್ನ ಕೊಟ್ಟರು. ಆಲ್ರೆಡಿ ಕಾಂಗ್ರೆಸ್ ಪಾರ್ಟಿ ತವರಿನಲ್ಲೇ ಕಾಂಗ್ರೆಸ್ ಗೆದ್ದು ಬೀಗಿದೆ. ಸಿಎಂ ಬೊಮ್ಮಾಯಿ ತವರು ಜಿಲ್ಲೆ, ಇಲ್ಲಿನ ಅಳಿಯ ಅಂದ್ರು. ಆದರೂ ಮತದಾರ ಕೈ ಹಿಡಿದಿಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಲೇವಡಿ ಮಾಡಿದ್ರು. ಹಾನಗಲ್ನಲ್ಲಿ ನಾವು ಗೆದ್ದಿದ್ದೇವೆ, ಮತದಾರರ ಬಗ್ಗೆ ನಂಬಿಕೆ ಇತ್ತು, ಮತದಾರರು ನಮ್ಮನ್ನ ಬೆಂಬಲಿಸಿದ್ದಾರೆ ಅಂತ ಹೇಳಿದ್ರು. ಅವ್ರಿಗೆ ತಾವು ಕೇಳಬೇಕು, ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಜನತಾದಳ ಸೀಟು ಅವ್ರು ಗೆದ್ದಿದ್ದಾರೆ, ಬಿಜೆಪಿ ಸೀಟು ನಾವು ಗೆದ್ದಿದ್ದೀವಿ. ನನ್ನ ಮನೆ ಅಂತ ನಾನೇನು ಹಾನಗಲ್ ಹೇಳಿರಲಿಲ್ಲ, ನಮ್ಮ ನಾನು ಆ ಊರ್ ನಡಿಯ ಅಂತ ನಾನೇನು ಹೇಳಿರಲಿಲ್ಲ. ಸಿಎಂ ಸಾಹೇಬ್ರು ಹೇಳಿದ್ರು, ನಾನು ಇಲ್ಲಿ ಹಳಿಯ ಅಂತ ಹೇಳಿದ್ರು, ನನ್ನ ಮನೆ ಅಂತ ಹೇಳಿದ್ರು, ನನ್ನ ತೌರ್ ಜಿಲ್ಲೆ ಅಂತ ಹೇಳಿದ್ರು. ಅವ್ರ ಮಂತ್ರಿಗಳನ್ನೆಲ್ಲ ಇಲ್ಲೇ ಬಿಟ್ಟಿದ್ರು. ಅಷ್ಟು ನೆನಪು ಮಾಡ್ಲಿಕ್ಕೆ ನಾನು ನಿಮ್ಮ ಪ್ರಶ್ನೆಗೆ, ಅವ್ರ ಮರು ಪ್ರಶ್ನೆಗೆ ಉತ್ತರ ಹೇಳಲಿಕ್ಕೆ. ಮಂಡ್ಯದಲ್ಲೂ ಕಳೆದ ರಾತ್ರಿ ಸುರಿದ ಭಾರಿ ಮಳೆಗೆ ಜನರು ತತ್ತರಿಸಿ ಹೋಗಿದ್ದಾರೆ. ನಾಗಮಂಗಲ ತಾಲೂಕಿನ ಕಲ್ಲಿನಾಥಪುರ ಗ್ರಾಮದಲ್ಲಿರೋ ಸೇತುವೆ ಶಿಥಿಲ ವ್ಯವಸ್ಥೆಯಲ್ಲಿದೆ. ಕಲ್ಲಿನಾಥಪುರ ಹಾಗೂ ಮಂಡ್ಯ ಮುಖ್ಯ ರಸ್ತೆಗೆ ಈ ಸೇತುವೆ ಸಂಪರ್ಕ ಕಲ್ಪಿಸುತ್ತೆ. ರಾತ್ರಿಯಿಡೀ ಸುರಿದ ಮಳೆಯಿಂದಾಗಿ ಅಪಾರ ಪ್ರಮಾಣದಲ್ಲಿ ನೀರು ತುಂಬಿ ಹರಿತಾ ಇದ್ದು ನೀರಿನ ರಭಸಕ್ಕೆ ಸೇತುವೆಗೆ ಹೊಂದಿಕೊಂಡಿರೋ ರಸ್ತೆ ಕೊರೆತಾ ಇದೆ. ರಸ್ತೆ ಕೊರತದಿಂದ ಗ್ರಾಮಸ್ಥರಲ್ಲಿ ಆತಂಕ ಶುರುವಾಗಿದೆ. ಅಲ್ಲದೆ ಸೇತುವೆ ಮೇಲೆ ಓಡಾಡಲು ವಾಹನ ಸವಾರರು ಬೆದರುತ್ತಿದ್ದಾರೆ. ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ.
ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ನೋಡೋಣ. ವರುಣನ ಅಬ್ಬರಕ್ಕೆ ಬೆಂಗಳೂರು ನಗರ ಮುಳುಗಿದ್ರೆ ಇತ್ತ ಕಂದಾಯ ಸಚಿವ ಆರ್ ಅಶೋಕ್ ಜಾಲಿ ಮೂಡ್ನಲ್ಲಿದ್ದಾರೆ. ಮಳೆ ಅವಾಂತರ ಕುರಿತು ಸಿಎಂ ಬೊಮ್ಮಾಯಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ನಡೆಸಿದರು. ಈ ಸಭೆಗೆ ಸಚಿವ ಅಶೋಕ್ ಗೈರಾಗಿದ್ರು. ಅಲ್ಲದೆ ಪದ್ಮನಾಭನಗರದಲ್ಲಿ ಯುವಕರ ಜೊತೆ ಕ್ರಿಕೆಟ್ ಆಟ ಆಡಿದ್ರು. ಇದೇನಾ ಸಚಿವರಿಗೆ ಬೆಂಗಳೂರಿನ ಮೇಲಿರೋ ಕಾಳಜಿ ಅಂತ ಸಾರ್ವಜನಿಕರು ಪ್ರಶ್ನಿಸ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಬೊಮ್ಮಾಯಿ ಅವರು ತುರ್ತು ಸಭೆಯನ್ನು ನಡೆಸ್ತಾ ಇದ್ದಾರೆ, ಆದ್ರೆ ಆರ್ ಅಶೋಕ್ ಅವರು ಇಲ್ಲಿ ಮಕ್ಕಳ ಜೊತೆ ಕ್ರಿಕೆಟ್ ಆಟವನ್ನ ಆಡ್ತಾ ಇದ್ದಾರೆ. ಯಾಕಂದ್ರೆ ನಿನ್ನೆ ಮೊನ್ನೆ ಇವತ್ತು ಸಾಕಷ್ಟು ರೀತಿಯಲ್ಲಿ ಸಾಕಷ್ಟು ಬಾರಿ ಮಳೆ ಆಗ್ತಾ ಇದೆ. ಇಡೀ ರಸ್ತೆಗಳು ಕೂಡ ಜಲಾವೃತವಾಗ್ತಾ ಇದೆ ನೀರಿನಲ್ಲಿ. ಈ ಕುರಿತು ಸಭೆಯನ್ನ ಮಾಡ್ತಿದ್ರೆ ಸಭೆಗೆ ಗೈರಾಗಿದ್ದಾರೆ, ಆದ್ರೆ ಪದ್ಮನಾಭ ನಗರದಲ್ಲಿ ಇರುವಂತಹ ಯುವಕರ ಜೊತೆ ಕ್ರಿಕೆಟ್ ಅನ್ನ ಆಡ್ತಾ ಇದ್ದಾರೆ. ಇದೆಷ್ಟರ ಮಟ್ಟಿಗೆ ಸಚಿವರು ಇದ್ರ ಮೇಲೆ ಗಮನ ಹರಿಸಿದ್ದಾರೆ ಅನ್ನೋದು ಇದರಿಂದ ಗೊತ್ತಾಗತ್ತೆ ನಮಗೆ. ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ದರ ಇಳಿಕೆ ಮಾಡಿ ದೇಶದ ಜನರಿಗೆ ದೀಪಾವಳಿ ಗಿಫ್ಟ್ ಕೊಟ್ಟರು. ಇದರ ಬೆನ್ನಲ್ಲೇ ಇದೀಗ ಕೇಂದ್ರ ಸರ್ಕಾರ ದೇಶದ ಗೃಹಿಣಿಯರಿಗೆ ಸಿಹಿ ಸುದ್ದಿಯನ್ನು ನೀಡಿದೆ. ದೀಪಾವಳಿ ಹಬ್ಬ ಮುಗಿದ ಮೇಲೆ ಅಡಿಗೆ ಎಣ್ಣೆ ಬೆಲೆ ಇಳಿಸಲು ಮುಂದಾಗಿದೆ. ಈ ಕುರಿತು ಕೇಂದ್ರ ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಇಲಾಖೆಯ ಕಾರ್ಯದರ್ಶಿ ಸುಧಾಂಶು ಪಾಂಡೆ ಪ್ರಕಟವನ್ನು ಹೊರಡಿಸಿದ್ದಾರೆ. ತಾಳೆ ಎಣ್ಣೆ, ನೆಲಗಡಲೆ ಎಣ್ಣೆ, ಸೋಯಾಬೀನ್ ಮತ್ತು ಸೂರ್ಯಕಾಂತಿ ಎಣ್ಣೆ ಬೆಲೆಗಳ ಇಳಿಕೆಯಾಗಲಿದೆ. Edible oil prices have declined quite significantly. In fact, ranging from a decline of rupees 20, 18, 10, 7 is generally at many places. And this is witnessed by palm oil, groundnut, soybean and sunflower, all major oils. Which constitute roughly about 89% of the total oil basket. The import duty reduction, port facilitation, so they are going to impact the oils which are imported. These oils also put pressure on other oils, both upwards and downwards. So we are quite sure that even the mustard prices will see a southward trend. ಬಾಲಿವುಡ್ ನಟ ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ ಎನ್ಸಿಬಿ ಮುಂದೆ ಹಾಜರಾಗಿದ್ದಾರೆ. ಐಷಾರಾಮಿ ಹಡಗಿನಲ್ಲಿ ಡ್ರಗ್ಸ್ ಪತ್ತೆಯಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನಿನ ಮೇಲೆ ಆರ್ಯನ್ ಖಾನ್ ಈಗಾಗಲೇ ಬಿಡುಗಡೆ ಆಗಿದ್ದಾರೆ. ಕೋರ್ಟ್ ಆದೇಶದ ಮೇರೆಗೆ ಆರ್ಯನ್ ಎನ್ಸಿಬಿಯ ತನಿಖಾಧಿಕಾರಿಯ ಮುಂದೆ ಹಾಜರಾಗಿದ್ದಾರೆ. ಪ್ರತಿ ವಾರವೂ ಎನ್ಸಿಬಿ ಕಚೇರಿಯಲ್ಲಿ ಹಾಜರಾಗಬೇಕು ಅಂತ ಕೋರ್ಟ್ ಷರತ್ತು ವಿಧಿಸಿದೆ. ಇಂದು ಟಿ20 ವಿಶ್ವಕಪ್ ಪಂದ್ಯದಲ್ಲಿ ಭಾರತ ಸ್ಕಾಟ್ಲ್ಯಾಂಡ್ ನಡುವೆ ಕಾದಾಡಲಿದೆ. ಸ್ಕಾಟ್ಲ್ಯಾಂಡ್ ತಂಡವನ್ನ ಭಾರತವು ಇದೇ ಮೊದಲ ಸಲ ಎದುರಿಸಲಿದೆ. 2007 ಉಭಯ ತಂಡಗಳ ಪಂದ್ಯವು ಟಾಸ್ ನಂತರ ಪ್ರತಿಕೂಲ ಹವಾಮಾನದ ಕಾರಣ ರದ್ದಾಗಿತ್ತು. ಇನ್ನು ಅಫ್ಘಾನ್ ವಿರುದ್ಧದ ಜಯದಿಂದ ಭಾರತ ಆತ್ಮವಿಶ್ವಾಸದಲ್ಲಿದೆ. ಭಾರತ ತಂಡವು ಹೆಚ್ಚು ಬದಲಾವಣೆಗಳನ್ನು ಮಾಡದೆ ಕಣಕ್ಕಿಳಿಯುವ ಸಾಧ್ಯತೆ ಹೆಚ್ಚಿದೆ.